ಗಗನಕ್ಕೇರಿದ ಟೊಮೆಟೊ ಬೆಲೆ 120ರ ಗಡಿ ದಾಟಿದ್ರಿಂದ ಕಂಗಾಲಾದ ಗ್ರಾಹಕರು. ತರಕಾರಿಗಳ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೆ ಏರುತ್ತಿದ್ದು ಮಾರುಕಟ್ಟೆಗೆ ಹೋದರೆ ಅಬ್ಬಾ, ತರಕಾರಿಗಳ ಬೆಲೆ ಇಷ್ಟೊಂದು ಆಗಿದೆಯಾ ಎಂದು ಗ್ರಾಹಕರು ಬಾಯಿ ಮೇಲೆ ಬೆರಳು ಇಟ್ಟುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುಂಜಾನೆ ಅಲ್ಪಪೋಪಾಹಾರದಿಂದ ಹಿಡಿದು ರಾತ್ರಿಯ ಭೋಜನಕ್ಕೂ ತರಕಾರಿಗಳೇ ಬಹುತೇಕ ಬೇಕಾಗಿರುತ್ತೆ. ಆದರೆ ಮುಂಗಾರು ಕೈಕೊಟ್ಟ ಹಿನ್ನೆಲೆ ತರಕಾರಿ ಇಳುವರಿ ತೀವ್ರ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಕೆಲವೆಡೆ ಕಡಿಮೆ ಪ್ರಮಾಣದಲ್ಲಿ ತರಕಾರಿಗಳು ಬೆಳೆದಿರುವುದರಿಂದ ಬೆಲೆ ಗಗನಕ್ಕೆ ಏರಿದೆ. ಸದ್ಯ ತರಕಾರಿಗಳಿಗೆ ಬಂಗಾರದ ಬೆಲೆ ಬಂದಂತಾಗಿದೆ. ಈ ಹಿಂದೆ ಟೊಮೆಟೊ ಬೆಲೆ 20-30 ಇದ್ದಿತ್ತು, ಇದೀಗ ದಿಢೀರ್ 100-120 ಗಡಿ ದಾಟಿದ್ರೆ ಮೆಣಸಿನಕಾಯಿ 40-50 ಇದ್ದಿತ್ತು, ಈಗ 100ರ ಗಡಿಗೆ ಬಂದು ನಿಂತಿದೆ. ದೊಣ್ಣಕಾಯಿ 80-90, ಬದನೆಕಾಯಿ 80-100, ಬೆಂಡೆಕಾಯಿ 50-60, ಹೀರೆಕಾಯಿ 60-70, ಸೌತೆಕಾಯಿ 60-70, ಚವಳಿಕಾಯಿ 50-60, ಹಾಗಲಕಾಯಿ 50-60, ಗಜ್ಜರಿ 50-60, ಹಾಗಲಕಾಯಿ 50-60. ಹೀಗೆ ತರಕಾರಿಗಳ ಬೆಲೆ ಕೇಳಿದ್ರೆ ತಲೆ ತಿರುಗುವಂತಾಗಿದ್ದು ಗ್ರಾಹಕರು ಖರೀದಿಗೆ ಹಿಂದೇಟು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಜನತಾ ಬಜಾರ್, ದುರ್ಗದ ಬೈಲ್, ಹಳೆ ಹುಬ್ಬಳ್ಳಿಯ ಮಾರುಕಟ್ಟೆ ಸೇರಿದಂತೆ ವಿವಿಧೆಡೆ ತರಕಾರಿಗಳನ್ನು ಕೊಳ್ಳಲು ಗ್ರಾಹಕರು ಹಿಂದೇಟು ಹಾಕುವಂತಾಗಿತ್ತು. ಏನಪ್ಪ ಇದು, ತರಕಾರಿಗಳಿಗೆ ಇಷ್ಟೊಂದು ಹಣ ಖರ್ಚು ಮಾಡಿದರೆ ಮುಂದಿನ ಜೀವನ ಸಾಗಿಸುವುದಾದರೂ ಹೇಗೆ ಎಂಬ ಪ್ರಶ್ನೆ ಸಹಜವಾಗಿ ಮೂಡುವಂತಾಗಿದೆ. ಬೆಲೆ ಕೇಳಿದರೆ ತಿನ್ನಂಗಿಲ್ಲ ಸೊಪ್ಪು. ತರಕಾರಿಗಳ ಬೆಲೆ ಏರಿಕೆಯ ಮಧ್ಯೆಯೂ ಸೊಪ್ಪು ನಾನೇನು ಕಮ್ಮಿ ಎನ್ನುವಂತೆ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಇದೀಗ ಕರಿಬೇವಿನ 1 ಕೆಜಿ ಬೆಲೆ 100-110 ತಲುಪಿದ್ದು 100 ಕಟ್ಟು ಕೊತ್ತಂಬರಿಗೆ 800-1,000 ಗಡಿ ತಲುಪಿದೆ. ಮೆಂತೆ 800-1,000 ಆಗಿದ್ದು ಪುದೀನ 500-600 ತಲುಪಿದೆ. ಮೂಲಂಗಿ 500ರ ಗಡಿ ದಾಟಿದ್ರೆ ಪಾಲಕ್ ಕೂಡ 500 ರೂಪಾಯಿ ದಾಟಿದೆ. ತರಕಾರಿ ಬೆಲೆ ಏರಿಕೆಯಿಂದಾಗಿ ತರಕಾರಿಗಳನ್ನು ಖರೀದಿ ಮಾಡಲು ಗ್ರಾಹಕರು ಹಿಂದೇಟು ಹಾಕ್ತಿದ್ದಾರೆ. ಕೆಲವರಂತೂ ತರಕಾರಿ ಬೆಲೆ ಕೇಳಿ 1 ಕೆಜಿ ಟೊಮ್ಯಾಟೊ, ಮೆಣಸಿನಕಾಯಿ ತಗೊಳ್ಳುವವರು 250 ಗ್ರಾಂ ಕೊಡಿ ಸಾಕು ಅಂತಾರೆ. ಇಲ್ಲ ಅಂದರೆ ಮರಳಿ ಹೋಗ್ತಾರೆ. ಹೇಗಾದರೆ ನಾವು ಜೀವನ ಹೇಗೆ ನಡೆಸಬೇಕೆಂದು ಅಳಲು ತೋಡಿಕೊಂಡಿದ್ದಾರೆ ವ್ಯಾಪಾರಸ್ಥರಾದ ಹನುಮಪ್ಪ. ಎಲ್ಲ ತುಟ್ಟಾಗೈತ್ರಿ, ಜನ ಯಾರು ಬಂದು ತಗೊಳಕ ತಯಾರಿರುದಿಲ್ರಿ. ನಮ್ಮ ಕೈಯಾಗ ದುಡ್ಡಿಲ್ಲ, ಏನಾದ್ರು ತಿಂದು ಜೀವನ ಮಾಡ್ಬೇಕಂದ್ರೆ ನಮಗೆ ನೀಗೊಲ್ದ್ರಿ. ನಮಗೂ ಸಾಲ ಕೇಳ್ಬೇಕಂದ್ರೆ ಯಾರು ಕೊಡೋದಿಲ್ರಿ. ನಾವು ಹೆಂಗೆ ಜೀವನ ಮಾಡಿ ಬದುಕಬೇಕು ಅನ್ನುವಂತ ನಮಗೆ ತಿಳಿವಲ್ದ್ರಿ. ಆದ್ರೆ ನೋಡ್ರಿ, ಪತ್ ಹೇಳ್ಕೊಂಡು ಎಲ್ಲ ನೋಡ್ಕೊಂಡು ಮಾಡ್ರಿ. ಎಲ್ಲ ಊರದ ಎದ್ದೈತಿ, ಹೆಂಗ್ ಕೊಡ್ಬೇಕು ಹೆಂಗಿಲ್ಲ ಅನ್ನುವಂಥದ್ದು ಯಾರು ಬಗ್ಗಕ್ಕಿಲ್ಲ, ತಯಾರು ತಗೊಳಕಿಲ್ರಿ. ವ್ಯಾಪಾರ ಆಗಾಕತ್ತಿಲ್ರಿ, ಮೈ ಮ್ಯಾಗ ಬರಾಕತ್ತಲ್ಲ, ಹೊರತಾಗಿ ವ್ಯಾಪಾರ ಇಲ್ರಿ. ಅದ ವ್ಯಾಪಾರ ತಗೊಂಡು ನೀನು ಬಿಡ್ಬೇಕು ಅನ್ನುವಂಥ ಜೀವನ ಬಂದೈತಿ ನಮಗೆ. ಕುತ್ತಿಗೆ ಬಂದಿಂದ ಮುಗಿದು ಹೋಗತ್ತರಿ, ಅದು ಇನ್ನ ತೆಳ್ಯಾಕೈತ್ರಿ. ಟೊಮಾಟಿ ಏನಕ್ಕೆ ಭಯಂಕರ, ಯಾರೂ ತಗೋದಲ್ರಿ. 120 ಐತ್ರಿ, ಆದ್ರೆ ಒಯ್ಯೋರು ಬೇಕಲ್ರಿ. 100 ರೂಪಾಯಿ 80 ರೂಪಾಯಿ ಕೊಡತ್ತೇವೆ ಅವ್ರದ್ದು, ಅವ್ರಿಗೆ ಆಕತ್ತಿ. ನಾವು ಮನೆ ಕೈ ಬರೀ ಕೈಲೆ ಹೋಗೋದ್ರಿ. ನಾವು ದುಡಿದ ಹೆಂಗ ಉಣ್ಣೋದು ಹೆಂಗ್ರಿ ಅದನ್ನ ತಿಳ್ಕೊಂಡು ನೀವು ಒಂದಿಟ್ಟು ತೆಳಗ ಮ್ಯಾಗ ಮಾಡಿದ್ರೆ ಆಕತ್ರಿ, ಏನಿಲ್ರಿ ಇದ್ರಾಗ ಅರ್ಥ. ಇನ್ನು ತರಕಾರಿಗಳ ಬೆಲೆ ಕೇಳಿದ್ರೆ ಮಾರುಕಟ್ಟೆಗೆ ಬರಲು 108 ಸಲ ವಿಚಾರ ಮಾಡುವಂತಹ ಸನ್ನಿವೇಶ ಎದುರಾಗಿದೆ. ಮುಂಗಾರು ಮಳೆ ಕೊರತೆ ಹಿನ್ನೆಲೆ ತರಕಾರಿಗಳ ಬೆಲೆ ಏರಿಕೆಯಾಗಿದೆ. ಈ ನಿಟ್ಟಿನಲ್ಲಿ ಜೀವನ ನಡೆಸುವುದೇ ದುಸ್ತರವಾಗಿದೆ ಎನ್ನುತ್ತಾರೆ ಗ್ರಾಹಕ ಶೇಖಪ್ಪ. ತರಕಾರಿ ರೇಟ್ ಈಗ ಮಳಿ ಇಲ್ರ, ಮಳಿ ಇಲ್ಲದಕ್ಕೆ 30 ರೂಪಾಯಿ ಕೆಜಿ ಇದ್ದಿದ್ದು ಟೊಮಾಟಿ 100 ರೂಪಾಯಿ ಐತಿ, ಗಗನಕ್ಕೇರಿ. 10 ರೂಪಾಯಿ ಪಾಯಿ ಕಿಲೋ ಇದ್ದಿದ್ದು ಸೌಂತಿಕಾಯಿ ಎಷ್ಟು ಅಜ್ಜಿ ಈಗ ಅದ 60 ರೂಪಾಯಿ ಅಲ್ಲ, ಅದು 60 ರೂಪಾಯಿ ಆಗೈತಿ. ಟೊಮಾಟಿ ಇದು ಹೀರೆಕಾಯಿ ಅದು 10 ಇತ್ತು, ಅದು ಈಗ 60 ರೂಪಾಯಿ ಕೆಜಿ ಆಗೈತಿ. ಎಲ್ಲ ಮಳಿ ಇಲ್ಲದಕ್ಕೆ ಹೆಚ್ಚಿಗೆ ಆಗೈತಿ. ಅದಕ್ಕೆ ಏನು ಮಾಡ್ಬೇಕು, ಇಲ್ಲ ಅದು ದಿನ ದಿನಕ್ಕೆ ಗಗನಕ್ಕೆ ಏರ್ತೈತಿ ರೇಟ್. ರೇಟ್ ಕಡಿಮೆ ಮಾಡಿದ್ರೆ ಚಲೋ ಆಗ್ತೈತಿ. ಈಗ ರೇಟ್ ಕಡಿಮೆ ಮಾಡಿದ್ರೆ ಚಲೋ ಆಗ್ತೈತಿ. ಇದ ಫಸ್ಟ್ ರೀ, ಈಗ ಮಳಿ ಇಲ್ಲದಕ್ಕೆ ಏರೈತಿ. ಇಲ್ಲಿಲ್ಲ ಅಂದ್ರೆ ಇಷ್ಟೇನು ಹಾಕಿದ್ದಿಲ್ಲ. ಅದು
ಅಷ್ಟ ತಗೋಬೇಕಲ್ರಿ, ದುಬಾರಿ ಆದ್ರೆ ಆಟ ತಗೋಬೇಕು ಮುಂಚೆ ನಡಿಬೇಕಲ್ಲ, ಇಲ್ಲಿಲ್ಲ ಅಂದ್ರ ದುಬಾರಿ ಆದ್ರೆ ಆಟ ತಗೋದ ಸ್ವಸ್ಥ ಇದೆ ಅಂದ್ರೆ ಅಷ್ಟ ತಗೋದ. ಮಳಿಗೆ ಮಳಿ ಸಲುವಾಗಿ ಇಷ್ಟೇ ಇರೈತಿದೆ. ಹಾ, ಮಳಿ ಇಲ್ಲದಕ್ಕ ಪ್ರಾಬ್ಲಮ್ ಆಗೈತಿ. ಶೇಖಪ್ಪರಿ ಹುಬ್ಳಿ ತಾಲೂಕು ಒಂದ್ ನೂರು ಒಟ್ಟಿನಲ್ಲಿ ತರಕಾರಿ ಬೆಲೆ ಏರಿಕೆಯಿಂದ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬಿದ್ದಿದ್ದು ಇನ್ನು ಯಾವಾಗ ಬೆಲೆ ಕಡಿಮೆಯಾಗುತ್ತೋ ಎಂದು ಗ್ರಾಹಕರು ಚಿಂತೆಯಲ್ಲಿದ್ದಾರೆ.